ದೇವಸ್ಥಾನ ಮಠದ ಬೆಟ್ಟು ಕೋಡಿಬಾಡಿ ಇಲ್ಲಿ ಏಪ್ರಿಲ್ 21 26 ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಜರಗಲಿದ್ದು, ಈ ಪ್ರಯುಕ್ತ ಚಿನ್ನರ ಸಮಿತಿ ವತಿಯಿಂದ ಆಯ್ದ ಶಾಲಾ ವಿದ್ಯಾರ್ಥಿಗಳಿಗಾಗಿ ಅಮ್ಮನ ಚರಿತ್ರೆ ಚಿನ್ನರ ವಿಮರ್ಶೆ ಎಂಬ ವಿಶೇಷ ಕಾರ್ಯಕ್ರಮ ಕೋಡಿಬಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಘಾಟನೆಗೊಂಡಿತು. ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಮಠದ ಬೆಟ್ಟು ಕೊಂಡಿಬಾಡಿಯಲ್ಲಿ ಏಪ್ರಿಲ್ 21-26 ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಜರಗಲಿದ್ದು, ಈ ಪ್ರಯುಕ್ತ ಚಿನ್ನರ ಸಮಿತಿ ವತಿಯಿಂದ ಆಯ್ದ ಶಾಲಾ ಆಸಕ್ತ ವಿದ್ಯಾರ್ಥಿಗಳಿಗೆ ಶ್ರೀ ದೇವಾಲಯ ಇತಿಹಾಸವನ್ನು ತಿಳಿಸುವ ಉದ್ದೇಶದಿಂದ ಮಾಧ್ಯಮ ಮತ್ತು ಪ್ರಚಾರ ಸಮಿತಿ ಸಂಯೋಜನೆಯೊಂದಿಗೆ ಅಮ್ಮನ ಚರಿತ್ರೆ ಚಿನ್ನರ ವಿಮರ್ಶೆ ಎಂಬ ವಿಶೇಷ ಕಾರ್ಯಕ್ರಮವು ಕೊಂಡಿಬಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಘಾಟನೆಗೊಂಡಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿನ್ನರ ಸಮಿತಿ ಅಧ್ಯಕ್ಷದ ಪ್ರದೀಪ್ ಎ ರೈ, ಎಸ್ಟೇಟ್ ಕೊಂಡಂಬಾಡಿ, ಪ್ರಧಾನ ಕಾರ್ಯದರ್ಶಿ ಸಾನ್ವಿ ಎಂ ರೈ, ಕಾರ್ಯಾಧ್ಯಕ್ಷರಾದ ನಿಶ್ಮಿತಾ ಜಿ ಶೆಟ್ಟಿ ಮಠಂದ ಬೆಟ್ಟು, ಸಂಚಾಲಕರಾದ ಗುರುವಿಲಾಸ್ ಕೃಷ್ಣಗಿರಿ, ಸಂಘಟನಾ ಸಂಚಾಲಕರಾದ ರಿದಿ ಎ ರೈ, ಕೊಂಡಿಬಾಡಿ ಶಾಲಾ ನಾಯಕರಾದ ಚಿನ್ಮಯ್ ಸಾಯಿ ಪ್ರಸಾದ್, ಕಾರ್ಯದರ್ಶಿ ದಿಗನ್, ಉಪಾಧ್ಯಕ್ಷರಾದ ಶ್ರೀಧಿ ರೈ, ಎಸ್ ವಿ ಡಿ ಶೆಟ್, ಶರಣ್, ಶ್ರಾವಣಿ, ಸಂಚಿತ ಕೃಷ್ಣಮೂರ್ತಿ, ನಿದಿಶಾ, ಧನ್ವಿ, ಜಗದೀಶ್ ಮುಂತಾದವರು ಉಪಸ್ಥಿತರಿದ್ದರು. ದೈವದೇವರನ್ನು ನಡೆಸುತ್ತ ಈ ಒಂದು ಕಾರ್ಯಕ್ರಮ ಮಾಡಲು ಅವಕಾಶ ಕೊಟ್ಟಂತಹ ಬ್ರಹ್ಮಕಲಶ ಸಮಿತಿ ಶೆಟ್ಟಿಯವರಿದ್ದಾರೆ, ಮಾಜಿ ಮುತ್ತೇಶರಾದ ಶಂಕಪ್ಪ ಶೆಟ್ಟಿಯವರಿದ್ದಾರೆ, ಹಾಗೆ ಜೀರ್ಣೋದ್ಧಾರದ ಕಾರ್ಯದರ್ಶಿಯವರ ಪೋಷಕರು ಇವರನ್ನೆಲ್ಲ ಗುರುತಿಸುತ್ತ ಪ್ರಧಾನ ಬ್ರಹ್ಮಕಲಶ ಪ್ರಧಾನ ಕಾರ್ಯದರ್ಶಿಯವರ ಜಯಾನಂದರವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರನ್ನೆಲ್ಲ ಮುಂದೇಡುತ್ತಾ ನನ್ನ ಒಂದೆರಡು ಈ ಕಾರ್ಯಕ್ರಮ ತಾಯಿ ಮಹಿಷಮರ್ದಿನಿ ದೇವಿಯು ನಮ್ಮ ಈ ಬ್ರಹ್ಮಕಲಶದ ಉತ್ಸವ ಸಂದರ್ಭದಲ್ಲಿ ಅಲ್ಲಿರುವ ಎಲ್ಲ ಸದಸ್ಯರು, ನನ್ನ ಮುಂದೆ ಇರುವ ಎಲ್ಲ ನನ್ನ ಗೆಳೆಯರು ಮತ್ತು ಈ ಶಾಲೆಯ ಎಲ್ಲ ಟೀಚರ್ ಮತ್ತು ಬ್ರಹ್ಮಕಲಶ ಸಮಿತಿಯ ಎಲ್ಲ ಸದಸ್ಯರಿಗೆ ನಾನು ಸ್ವಾಗತ ಮಾಡ್ತೆ. ಮತ್ತು ನನಗೆ ಸ್ವಲ್ಪ ಈಗ ಸ್ಪೀಚ್ ಸ್ಟಾರ್ಟ್ ಮಾಡುವಾಗ ನನಗೆ ಕನ್ನಡದಲ್ಲಿ ಸ್ವಲ್ಪ ವೀಕ್ ಇದೆ, ಅದಕ್ಕೆ ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಆ್ಯಡ್ ಮಾಡ್ತೇನೆ, ಅದಕ್ಕೆ ಎಕ್ಸ್ಕ್ಯೂಸ್ ಮಾಡಿ. ಈಗ ನಮಗೆ ಬ್ರಹ್ಮಕಲಶ ಸಮಿತಿ ಅವರು ನಮಗೆ ಮಕ್ಕಳಿಗೆ ಚಿನ್ನರ ಸಮಿತಿ ಮಾಡಿದ್ದಾರೆ. ಫ್ಯೂಚರಿಗೆ ನಾವು ಎಲ್ಲ ಹೇಗೆ ಮಾಡೋದು ಎಲ್ಲ ಅರ್ಥ ಆಗಲಿಕ್ಕೆ ನಮಗೆ ಈಗೇ ಸ್ಟಾರ್ಟ್ ನಮಗೆ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಎಲ್ಲ ಇದು ಸಮಿತಿ ಮಾಡ್ತಾರೆ. ಇನ್ನೊಂದು ನಮ್ಮ ಚಿನ್ನರ ಸಮಿತಿಯ ಕಾರ್ಯಾಧ್ಯಕ್ಷ ಕೊಡಬೇಕು ಕುಮಾರ್ ಐದನೇ ತರಗತಿ, ನಂದಿತ ಐದನೇ ತರಗತಿ, ಶರತ್ ಏಳನೇ ತರಗತಿ, ಸಂಚಾಲಕದ ಜಯಪ್ರಕಾಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು, ಪ್ರಾಣಮ್ಯ ಕಾರ್ಯಕ್ರಮ ನಿರೂಪಿಸಿದರು, ನಿಶ್ಮಿತರವರು ಕಾರ್ಯಕ್ರಮ ಸ್ವಾಗತಿಸಿದರು, ಸಾನ್ವಿ ಎಂ ರೈ ವಂದನಾರ್ಪಣೆಗೈದರು. ಈ ವೇಳೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷದ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಜಯಾನಂದ ಕೋಡಿ, ಕಾರ್ಯದರ್ಶಿ ರಮೇಶ್ ನಾಯಕ್, ಸಂಚಾಲಕರಾದ ಗಂಗಾಧರ್ ಶೆಟ್ಟಿ, ಉಪಾಧ್ಯಕ್ಷರಾದ ಸಂಕಪ್ಪ ಶೆಟ್ಟಿ, ದಾಮೋದರ್ ಶೆಟ್ಟಿ, ಶಿವಪ್ರಸಾದ್ ಶೆಟ್ಟಿ, ಶಾಲಾ ಶಿಕ್ಷಕಿ ಪದ್ಮಾವತಿ, ವಾಸಪ್ಪ ಗೌಡ,
ಶಾಲೆ ಎಸ್ಡಿಎಂಸಿ ಅಧ್ಯಕ್ಷದ ಚಿತ್ರ ಸುರೇಶ್ ಗೌಡ, ಮಹಿಳಾ ಸಮಿತಿ ಗೌರವ ಅಧ್ಯಕ್ಷದ ಸುಮಾ ಅಶೋಕ್ ರಾಯ್, ಅಧ್ಯಕ್ಷದ ರಶ್ಮಿ ನಿರಂಜನ್ ರಾಯ್, ಸದಸ್ಯರಾದ ಮಮತಾ ಗಂಗಾಧರ್ ಶೆಟ್ಟಿ, ರೇಣುಕಾ ಮುರಳಿಧರ್ ರಾಯ್, ವಿಜಯಲಕ್ಷ್ಮಿ ರಮೇಶ್ ನಾಯಕ್, ಪೂರ್ಣಿಮಾ ಸೀತಾರಾಮ್ ಶೆಟ್ಟಿ, ಭವ್ಯ ದಾಮೋದರ್ ಶೆಟ್ಟಿ, ಪ್ರೇಮಲತಾ ದೇವದಾಸ್ ಪೂಜಾರಿ, ಪುಷ್ಪಲತಾ ಮೋನಡ್ಕ, ಚಂದ್ರ ಸೆಡಿಯಾಪು, ವಿಜಯಲಕ್ಷ್ಮಿ ಕೃಷ್ಣಮೂರ್ತಿ, ನಳಿನಿ ಪಿ ರಾಯ್, ಪ್ರಚಾರ ಸಮಿತಿ ಸಹ ಸಂಚಾಲಕದ ಸುಭಾಷ್, ರವಿ, ಜಗದೀಶ್, ಸದಸ್ಯರಾದ ಸತೀಶ್ ಮಡಿವಾಳ, ಹರೀಶ್ ಪ್ರಭು, ಪವಿತ್ರ ಆಚಾರ್ಯ, ಮನೀಶ್ ಶೆಟ್ಟಿ, ಮನೋಜ್ ಶೆಟ್ಟಿ, ಪ್ರಜಿತ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು.